ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ನಾವು ನೋಡುವುದಾದರೆ ದೇವರು ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಸಹ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಆ ಕಾಲಘಟ್ಟದ ಜನರಿಗೆ ಬೇಕಾದಂತಹ ಸತ್ಯವನ್ನು ತಿಳಿಸುವುದರ ಮುಖಾಂತರವಾಗಿ ಜನಗಳನ್ನು ಎಚ್ಚರಿಸುವವರಾಗಿದ್ದಾನೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ನೋಡುವುದಾದರೆ ಜಲಪ್ರಳಯಕ್ಕೂ ಮೊದಲು ಈ ಲೋಕದ ಜನರು ಪಾಪದಿಂದ ಕೂಡಿದರು ಎಂಬುದಾಗಿ ಆದಿಕಾಂಡ ಪುಸ್ತಕ 6:5 ತಿಳಿಸುವಂತದಾಗಿದೆ. ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚಿದ್ದನ್ನ ಅವನ ಹೃದಯದ ಆಲೋಚನೆಗಳ ಕಲ್ಪನೆಗಳೆಲ್ಲ ಯಾವಾಗಲೂ ಬರೀ ಕೆಟ್ಟದವುಗಳೆಂದು ದೇವರು ನೋಡಿದನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹೀಗೆ ಮನುಷ್ಯನ ದುಷ್ಟತ್ವ, ಆತನ ಕೆಟ್ಟತನದಿಂದ ದೇವರು ಮನುಷ್ಯನ ಸಂಗಡ ಮೃಗಗಳನ್ನು ಈ ಭೂಮಿಯಿಂದ ನಾಶ ಮಾಡಬೇಕು ಎಂಬುದಾಗಿ ತೀರ್ಮಾನಿಸಿದನು. ಆದಿಕಾಂಡ ಪುಸ್ತಕ 6:8-9 ನಾವು ನೋಡುವುದಾದರೆ ನೋವನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ದೊರಕಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಆತನು ನೀತಿವಂತನಾಗಿದ್ದನು, ಪರಿಪೂರ್ಣನಾಗಿದ್ದನು, ದೇವರ ಜೊತೆಯಲ್ಲಿ ನಡೆಯುವನಾಗಿದ್ದನು ಎಂಬುದಾಗಿ. ಆ ಕಾರಣದಿಂದ ದೇವರು ನೋವನನ್ನು ಆಯ್ದುಕೊಳ್ಳುವುದರ ಮುಖಾಂತರವಾಗಿ ಆಗಿನ ಕಾಲದ ಜನರಿಗೆ 120 ವರ್ಷಗಳ ಕಾಲ ಎಚ್ಚರಿಕೆಯ ಸಂದೇಶವನ್ನು ನೀಡಿದನು ಎಂಬುದಾಗಿ ಆದಿಕಾಂಡ ಪುಸ್ತಕ 6:3 ತಿಳಿಸ್ತಕ್ಕಂಥದ್ದಾಗಿದೆ. ಆಗಿನ ಕಾಲದ ಜನರಿಗೆ ಮನ ತಿರುಗಲು ದೇವರು ನೀಡಿದಂತಹ ಸಮಯ 120 ವರ್ಷಗಳು. ಈ 120 ವರ್ಷಗಳ ಕಾಲ ನೋವನ್ನು ಜನರನ್ನು ಎಚ್ಚರಿಸಿದನು ಎಂಬುದಾಗಿ ಇಬ್ರಿಯದವರಿಗೆ ಬರೆದ ಪುಸ್ತಕ 11:7 ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಂಬಿಕೆಯಿಂದಲೇ ನೋಹನು ಇನ್ನೂ ಕಾಣದೇವುಗಳ ವಿಷಯವಾಗಿ ದೇವರಿಂದ ಎಚ್ಚರಿಸಲ್ಪಟ್ಟು ಭಯಗ್ರಸ್ತನಾಗಿ ತನ್ನ ಮನೆಯವರ ರಕ್ಷಣೆಗಾಗಿ ನಾವೆಯನ್ನು ಸಿದ್ಧಪಡಿಸಿದನು. ಆದ್ದರಿಂದ ಅವನು ಲೋಕವನ್ನು ಖಂಡಿಸಿ ತರುವಾಯ ನಂಬಿಕೆಯಿಂದ ಉಂಟಾಗುವ ನೀತಿಗೆ ಬಾಧನಾದನು ಎಂಬುದಾಗಿ ತಿಳಿಸುತ್ತದೆ. ನೋವನು ದೇವರು ನೀಡಿದಂತಹ ಎಚ್ಚರಿಕೆಯ ಸಂದೇಶವನ್ನು ಜನರಿಗೆ ತಿಳಿಸಿದನು. ಆದರೆ 1 ಪೇತ್ರ ಪುಸ್ತಕ 3:20 ತಿಳಿಸ್ತಕ್ಕಂಥದ್ದಾಗಿದೆ. ಆ ಎಚ್ಚರಿಕೆಯ ಸಂದೇಶವನ್ನು ಕೇಳಿದಂತಹ ಕೇವಲ 8 ಜನ ಮಾತ್ರ ನೀರಿನಲ್ಲಿ ರಕ್ಷಣೆ ಹೊಂದಿದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಹಾಗೆ ದೇವರು ನಿನವೆಯ ಪಟ್ಟಣದ ಕೆಟ್ಟತನವನ್ನು ನೋಡಿ ಅಲ್ಲಿದ್ದ ಜನರನ್ನು ಎಚ್ಚರಿಸಲು ದೇವರು ಪ್ರವಾದಿಯಾದಂಥ ಯೋನನ ಮುಖಾಂತರವಾಗಿ ಆ ಪಟ್ಟಣಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕಳಿಸುವವರಾಗಿದ್ದಾರೆ. ಆ ಎಚ್ಚರಿಕೆಯ ಸಂದೇಶವೇನೆಂದರೆ ಯೋನನ ಪುಸ್ತಕ 3:4 ತಿಳಿಸ್ತಕ್ಕಂಥದ್ದಾಗಿದೆ. ಆಗ ಯೋನನು ಒಂದು ದಿನ ಪ್ರಯಾಣ ಮಾಡಿ ಪಟ್ಟಣದಲ್ಲಿ ಪ್ರವೇಶಿಸಲಾರಂಭಿಸಿ ಇನ್ನು 40 ದಿನಗಳಾದ ಮೇಲೆ ನಿನವೆ ಕೆಡವಲ್ಪಡುವುದೆಂದು ಕೂಗಿ ಹೇಳಿದನು. ಯೋನನು ನೀಡಿದಂತಹ ಎಚ್ಚರಿಕೆಯ ಸಂದೇಶವನ್ನು ಕೇಳಿದಂತಹ ನಿನವೆ ಪಟ್ಟಣದ ಜನಗಳು ಯೋನನ ಪುಸ್ತಕ 3:5 ತಿಳಿಸ್ತಕ್ಕಂಥದ್ದಾಗಿದೆ. ಆಗ ನಿನವೆಯ ಮನುಷ್ಯರು ದೇವರನ್ನು ನಂಬಿ ಉಪವಾಸವನ್ನು ಸಾರಿ ಅವರಲ್ಲಿ ದೊಡ್ಡವನ ಮೊದಲುಗೊಂಡು ಚಿಕ್ಕವನ ವರೆಗೂ ಗೋಣಿತಾಟನ್ನು ಹುಟ್ಟುಕೊಂಡರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ಪ್ರವಾದಿಯಾದಂತಹ ಯೋನನ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೇಳಿದಂತಹ ನಿನವೆ ಪಟ್ಟಣದ ಜನಗಳು ದೇವರನ್ನು ನಂಬಿ ಉಪವಾಸ ಮಾಡಿ ಮನ ತಿರುಗಿ ದೇವರಿಗೆ ಮೊರೆ ಇಟ್ಟರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇವರ ಮೊರೆಯನ್ನು ಕೇಳಿದಂತಹ ದೇವರು ಯೋನನ ಬರೆದ ಪುಸ್ತಕ 3:10 ತಿಳಿಸ್ತಕ್ಕಂಥದ್ದಾಗಿದೆ. ಆಗ ದೇವರು ಅವರ ಕ್ರಿಯೆಗಳನ್ನು ಅವರು ತಮ್ಮ ಕೆಟ್ಟ ಮಾರ್ಗವನ್ನು ಬಿಟ್ಟು ತಿರುಗಿದರೆಂದು ನೋಡಿದನು. ದೇವರು ಅವರಿಗೆ ಮಾಡುತ್ತೇನೆಂದು ಹೇಳಿದ ಕೇಳಿನ ವಿಷಯವಾಗಿ ಪಶ್ಚಾತ್ತಾಪಟ್ಟು ಅದನ್ನು ಮಾಡಲಿಲ್ಲ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಹಾಗೆ ಮೇಸಾಯನು ಕ್ರಿಸ್ತನ ಮೊದಲನೇ ಬರವಣವನ್ನು ಎದುರು ನೋಡುತ್ತಿದ್ದಂತಹ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುವುದರ ಮುಖಾಂತರವಾಗಿ ಜನರನ್ನು ಸಿದ್ಧ ಮಾಡಲು ಪ್ರವಾದಿಯಾದಂಥ ಸ್ನಾನಿಕನಾದಂಥ ಯೋವಾನನು ಬಂದನು. ಯೋವಾನನ ವಿಷಯವಾಗಿ ಯೋವಾನನು ಬರೆದ ಪುಸ್ತಕ 1:6-7 ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ದೇವರಿಂದ ಕಳಿಸಲ್ಪಟ್ಟಂತಹ ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಯೋವಾನನು. ಎಲ್ಲರೂ ತನ್ನ ಮುಖಾಂತರವಾಗಿ ನಂಬುವಂತೆ ಅವನೇ ಆ ಬೆಳಕಿನ ವಿಷಯವಾಗಿ ಸಾಕ್ಷಿ ಕೊಡುವುದಕ್ಕೆ ಬಂದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯರೇ, ಆ ಬೆಳಕು ಯಾರೆಂದರೆ ಕ್ರಿಸ್ತನು. ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಕೊಡಲು ಸ್ನಾನಿಕನಾದಂತಹ ಯೋವಾನನು ಬಂದನು. ಆದರೆ ಲೂಕನು ಬರೆದ ಪುಸ್ತಕ 7:29-30 ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅವನಿಂದ ಉಪದೇಶ ಕೇಳಿದ ಎಲ್ಲ ಜನರು ಸುಂಕದವರು ಯೋವಾನನ ಬ್ಯಾಪ್ತಿಸಮ ಮಾಡಿಸಿಕೊಂಡವರಾಗಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಪರಿಸಾಯರು ನ್ಯಾಯಶಾಸ್ತ್ರಿಗಳು ಅವನಿಂದ ಬ್ಯಾಪ್ತಿಸಮ ಮಾಡಿಸಿಕೊಳ್ಳದೆ ಹೋದದರಿಂದ ತಮ್ಮ ವಿಷಯದಲ್ಲಿರುವ ದೇವರ ಸಂಕಲ್ಪವನ್ನು ತಿರಸ್ಕಾರ ಮಾಡಿದರೆಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಆತನು ತನ್ನ ಸ್ವಂತವರ ಬಳಿಗೆ ಬಂದನು, ಆತನ ಸ್ವಂತದವರು ಅವನು ಅಂಗೀಕರಿಸಲಿಲ್ಲ ಎಂಬುದಾಗಿ ಯೋವಾನನು ಬರೆದ ಪುಸ್ತಕ 1:11 ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯರೇ,
ಹೀಗೆ ದೇವರು ಆ ಕಾಲಘಟ್ಟದಲ್ಲಿ ಜನರಿಗೆ ಬೇಕಾದಂಥ ಸತ್ಯವನ್ನು ತನ್ನ ಪ್ರವಾದಿಗಳ ಮುಖಾಂತರವಾಗಿ ತಿಳಿಸುವುದರ ಮುಖಾಂತರವಾಗಿ ಎಚ್ಚರಿಕೆಯನ್ನು ನೀಡುವವನಾಗಿದ್ದಾನೆ. ಹಾಗೆ ನಾವು ಜೀವಿಸುವಂತಹ ಕೊನೆ ಕಾಲದ ಸತ್ಯ, ಕೊನೆ ಕಾಲದ ಎಚ್ಚರಿಕೆ ಸಂದೇಶ ಏನೆಂದರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವಂತಹ ಮೂರು ದೂತರ ಸಂದೇಶವಾಗಿದೆ. ಈ ಮೂರು ದೂತರ ಸಂದೇಶ ಯಾರಿಗೆಲ್ಲ ಎಂಬುದಾಗಿ ನೋಡುವುದಾದರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಭೂಮಿಯಲ್ಲಿ ವಾಸಿಸುವ ಪ್ರತಿಯೊಂದು ಜನಾಂಗಕ್ಕೂ, ಕುಲದವರಿಗೂ, ಭಾಷೆಯವರಿಗೂ ಮತ್ತು ಜನರಿಗೂ ಸಾರುವುದಕ್ಕೆ ನಿತ್ಯವಾದಂಥ ಸುವಾರ್ತೆ ಇದ್ದ ಇನ್ನೊಬ್ಬ ದೂತನು ಆಕಾಶದ ಮಧ್ಯದಲ್ಲಿ ಹಾರುವುದನ್ನು ನಾನು ಕಂಡೆನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಕೊನೆ ಕಾಲದ ಸತ್ಯ, ಈ ಕೊನೆ ಕಾಲದ ಎಚ್ಚರಿಕೆ ಸಂದೇಶ ಪ್ರತಿಯೊಬ್ಬ ಪ್ರತಿಯೊಂದು ಜನಾಂಗ ಕುಲಕ್ಕೂ ಭಾಷೆಯವರಿಗೂ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಆದರೆ ಈ ಸಂದೇಶ ಏನೆಂಬುದಾಗಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 7-12 ತನಕ ನಾವು ನೋಡುವವರಾಗಿದ್ದೇವೆ. ಅದನ್ನೆಂದರೆ ಅವನು ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಯಾಕೆಂದರೆ ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಪರಲೋಕವನ್ನು, ಭೂಲೋಕವನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ಆರಾಧಿಸಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಹಾಗೆ 8ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಅವನ ಹಿಂದೆ ಇನ್ನೊಬ್ಬ ದೂತನು ಬಂದು ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು, ಯಾಕೆಂದರೆ ಅವಳು ತನ್ನ ಜಾರತ್ವವೆಂಬ ಕೋಪದ ದ್ರಾಕ್ಷರಸವನ್ನು ಸಕಲ ಜನಾಂಗಗಳು ಕುಡಿಯುವಂತೆ ಮಾಡಿದಳು ಎಂದು ಹೇಳಿದನು. ಹಾಗೆ 9ನೇ ವಚನ ಮತ್ತು 10ನೇ ವಚನವನ್ನು ಓದುವುದಾದರೆ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ತರುವಾಯ 3ನೇ ದೂತನು ಅವರನ್ನು ಹಿಂಬಾಲಿಸಿ, ಯಾರಾದರೂ ಮೃಗವನ್ನು ಅದರ ವಿಗ್ರಹವನ್ನು ಆರಾಧಿಸಿ ತನ್ನ ಹಣೆಯ ಮೇಲಾಗಲಿ ತನ್ನ ಕೈಯ ಮೇಲಾಗಲಿ ಅದರ ಗುರುತು ಹಾಕಿಸಿಕೊಂಡರೆ ಅಂಥವನು ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ಆತನ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೂತರ ಮುಂದೆಯೂ ಕುರಿಮರಿಯಾದಾತನ ಮುಂದೆಯೂ ಬೆಂಕಿಯಿಂದ ಮತ್ತು ಗಂಧಕದಿಂದ ಯಾತನೆ ಪಡುವನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಹೌದು ಪ್ರಿಯರೇ, ಇದು ಕೊನೆ ಕಾಲದ ಎಚ್ಚರಿಕೆಯ ಸಂದೇಶವಾಗಿದೆ, ಇದು ಕೊನೆ ಕಾಲದ ಸತ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬೊಬ್ಬರು ಪ್ರಾರ್ಥನೆ ಮುಖಾಂತರವಾಗಿ ಈ ವಾಕ್ಯಗಳನ್ನು ಧ್ಯಾನಿಸುವುದಾದರೆ ದೇವರು ನಮ್ಮ ಜೊತೆ ಮಾತನಾಡುವವನಾಗಿದ್ದಾನೆ, ಇದರ ಗೂಢಾರ್ಥಗಳನ್ನು ತಿಳಿಯಪಡಿಸುವವನಾಗಿದ್ದಾನೆ. ಆದ್ದರಿಂದ ಈ ವಾಕ್ಯಗಳನ್ನು ಓದಿ ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಂಡು ದೇವರ ಬರವಣಿಗೆ ತಯಾರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.